ಕ್ಷೇತ್ರದ ಮತದಾರರು ತಲೆ ತಗ್ಗಿಸುವ ರೀತಿಯಲ್ಲಿ ಸಭಾಧ್ಯಕ್ಷರು ವಿಧಾನಸಭೆಯಲ್ಲಿ ವರ್ತನೆ ತೋರಿಸಿದ್ದಾರೆ. ಜಿಲ್ಲೆಯಲ್ಲಿ ಸೇಡಿನ ರಾಜಕೀಯ ಮಾಡುವುದರ ಜೊತೆಗೆ ಜಿಲ್ಲೆಯ ಶಾಸಕರಿಗೆ ಅವಮಾನ ಮಾಡುವ ಕಾರ್ಯವಾಗಿದೆ. ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಪೀಠಕ್ಕೆ ಅಗೌರವ ತೋರುವ ಕೆಲಸ ವಿಧಾನಸಭಾ ಅಧ್ಯಕ್ಷರಿಂದ ಆಗುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸತೀಶ್ ಕುಂಪಲ ಆರೋಪಿಸಿದ್ದಾರೆ. ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಐಎಎಸ್ ಅಧಿಕಾರಿಗಳನ್ನ ರಾಜಕೀಯ ಕಾರ್ಯಕ್ರಮಕ್ಕೆ ಬಳಕೆ ಮಾಡಿರುವುದನ್ನು ಖಂಡಿಸಿರುವುದು ಪ್ರತಿಪಕ್ಷದ ಜವಾಬ್ದಾರಿ. ಆದರೆ ಸಾಂವಿಧಾನಿಕವಾಗಿ ಹೇಗೆ ನಡೆದುಕೊಳ್ಳಬೇಕು ಅನ್ನುವ ಜವಾಬ್ದಾರಿಯನ್ನ ಇಟ್ಟುಕೊಳ್ಳಬೇಕಾದ ವಿಧಾನಸಭಾಧ್ಯಕ್ಷರು ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾದ ರೀತಿಯಲ್ಲಿ ವರ್ತಿಸಿರುವುದು ಖಂಡನೀಯ ಎಂದರು. ಪ್ರಥಮ ಅಧಿವೇಶನದಲ್ಲೇ ಪ್ರಥಮ ವಿಧಾನಸಭೆಯ ಅಧಿವೇಶನದಲ್ಲಿ ಅವರಿಗಿರುವಂಥ ಆ ಒಂದು ವಿಧಾನಸಭೆಯನ್ನು ನಡೆಸಿಕೊಳ್ಳಬೇಕಾದಂಥ ಮತ್ತು ಸಾಂವಿಧಾನಿಕವಾಗಿ ಅವರಿಲ್ಲಿ ನಡ್ಕೊಳ್ಬೇಕು ಈ ಎಲ್ಲ ಸಂಗತಿಗಳಿಗೆ ತಿಲಾಂಜಲಿ ಇರುವಂಥ ಕೆಲಸವನ್ನು ನಮ್ಮನ್ನ ಯೋಗಿ ಕಾದವರು ಮಾಡಿದ್ದಾರೆ. ಮೊನ್ನೆ ವಿಧಾನಸಭೆಯಲ್ಲಿ ನಡೆದಂಥ ಘಟನೆಯನ್ನು ನೋಡಿದಾಗ ಹಿಂದೆ ಕೂಡ ಈ ರೀತಿಯ ಘಟನೆ ಅನೇಕವಾಗಿ ನಡೆದಿರಬಹುದು, ಅದು ಸರಿ ಅಂತ ನಾವು ಒಪ್ಪುವುದಿಲ್ಲ. ಆದರೆ ಆ ಘಟನೆ ನಡೆದಾಗ ವಿಧಾನಸಭೆಯಲ್ಲಿ ಸ್ಪೀಕರ್ ಆದಂಥ ಸಭಾಧ್ಯಕ್ಷರಾದಂಥ ಒಬ್ಬ ವ್ಯಕ್ತಿ ಎಲ್ಲರನ್ನ ಸಂಧಾನ ಮಾಡಿ ಆ ವಿಧಾನಸಭೆಗೆ ಯಾವ ರೀತಿಯ ಗೌರವವನ್ನು ತಂದುಕೊಡಬೇಕು, ಆ ವಿಧಾನಸಭೆಯಲ್ಲಿ ಎಲ್ಲರ ವಿರೋಧ ಪಾರ್ಟಿಯವರ ವಿಶ್ವಾಸವನ್ನು ತಗೊಳ್ಳುವಂಥದ್ದು, ವಿಶೇಷವಾಗಿ ಒಂದು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ವಿರೋಧ ಪಾರ್ಟಿಯವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವಂಥ ಒಂದು ಸಂದರ್ಭ ವಿಧಾನಸಭೆಯಲ್ಲಿ ಇರುವಂಥದ್ದನ್ನು ನಾವು ಹಿಂದಿನ ಅನೇಕ ಸಭಾಧ್ಯಕ್ಷರುಗಳ ಆಡಳಿತಾವಧಿಯಲ್ಲಿ ನೋಡಿರುವಂಥದ್ದನ್ನು ನೋಡಿದೆ. ಮೊನ್ನೆ ಆ ರೀತಿಯ ಘಟನೆ, ಯಾಕೆಂದರೆ ವಿಶೇಷವಾಗಿ ರಾಜ್ಯದಲ್ಲಿ ಐಎಎಸ್ ಅಧಿಕಾರಿಗಳನ್ನು ನಮ್ಮ ಜನಪರವಾದ ಜನರ ಸೇವೆ ಮಾಡುವ ಹಿನ್ನೆಲೆಯಲ್ಲಿ ಅವರು ತಗೊಂಡಿರುವಂಥ ಒಂದು ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ನಮ್ಮ ವಿರೋಧ ಪಾರ್ಟಿಯಾದ ಬಿಜೆಪಿ ನಮ್ಮ ಐಎಎಸ್ ಅಧಿಕಾರಿಗಳನ್ನು ಇಡೀ ದೇಶದ ವಿವಿಧ ಭಾಗದಿಂದ ಬಂದಂಥ ವಿರೋಧ ಪಾರ್ಟಿಯ ರಾಜಕೀಯ ಪಾರ್ಟಿಯ ಗುರಿನಾರುಗಳಿಗೆ ಅವರಿಗೆ ಸೆಕ್ಯೂರಿಟಿ ಕೊಡುವ ರೀತಿಯಲ್ಲಿ ಅವರಿಗೆ ಜವಾಬ್ದಾರಿಯನ್ನು ತಗೊಂಡಿರುವಂಥದ್ದನ್ನು ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸುವಂಥದ್ದು, ಅದನ್ನು ಪ್ರಶ್ನೆ ಮಾಡುವಂಥದ್ದು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿ. ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಸ್ವಲ್ಪ ಪ್ರತಿಪಕ್ಷವಾಗಿ ಒತ್ತಾಯಪೂರ್ವಕವಾಗಿ ಆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಯುಟಿ ಕಾದರವರು ಯಾವುದೇ ರೀತಿಯ ಸಂವಿಧಾನಬದ್ಧವಾದ ಯೋಚನೆಯನ್ನು ಮಾಡದೆ ಕಾಂಗ್ರೆಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ವಿಧಾನಸಭೆಯಲ್ಲಿ ಇರುವಂಥದ್ದನ್ನು ನಾವು ಹಿಂದಿನ ಅನೇಕ ಸಭಾಧ್ಯಕ್ಷರುಗಳ ಆಡಳಿತಾವಧಿಯಲ್ಲಿ ನೋಡಿರುವಂಥದ್ದನ್ನು ನೋಡಿದ್ದೇವೆ. ಮೊನ್ನೆ ಆ ರೀತಿಯ ಘಟನೆ, ಯಾಕೆಂದರೆ ವಿಶೇಷವಾಗಿ ರಾಜ್ಯದಲ್ಲಿ ಐಎಎಸ್ ಅಧಿಕಾರಿಗಳನ್ನು ನಮ್ಮ ಜನಪರವಾದ ಜನರ ಸೇವೆ ಮಾಡುವ ಹಿನ್ನೆಲೆಯಲ್ಲಿ ಅವರು ತಗೊಂಡಿರುವಂಥ ಒಂದು ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ನಮ್ಮ ವಿರೋಧ ಪಾರ್ಟಿಯಾದ ಬಿಜೆಪಿ ನಮ್ಮ ಐಎಎಸ್ ಅಧಿಕಾರಿಗಳನ್ನು ಇಡೀ ದೇಶದ ವಿವಿಧ ಭಾಗದಿಂದ ಬಂದಂಥ ವಿರೋಧ ಪಾರ್ಟಿಯ ರಾಜಕೀಯ ಪಾರ್ಟಿಯ ಗುರಿನಾರುಗಳಿಗೆ ಅವರಿಗೆ ಸೆಕ್ಯೂರಿಟಿ ಕೊಡುವ ರೀತಿಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ರೈ ಪುಳಿಯಾರಪ್ರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬ್ರಿಟಿಷರ ದಬ್ಬಾಳಿಕೆಯಂತೆ ನಡೆದುಕೊಳ್ಳುತ್ತಿದೆ. ಹಿಂದೂ ಯುವಕರ ಗಡಿಪಾರನ್ನ ಪಕ್ಷ ಕಟುವಾಗಿ ಖಂಡಿಸುತ್ತಿದೆ. ಸಭಾಧ್ಯಕ್ಷ ಪಕ್ಷದ ಸದಸ್ಯನಲ್ಲ ಅನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕಿದೆ. ದಬ್ಬಾಳಿಕೆ ಮುಂದುವರೆದಲ್ಲಿ ಬೀದಿಗೆ ಇಳಿದು ಹೋರಾಟ ಮಾಡಲಿದ್ದೇವೆ ಎಂದರು. ದಲಿತ ಉಪಸಭಾಪತಿ ಎಂಬ ಬಣ್ಣವನ್ನು ಕೊಟ್ಟು ಈ ರಾಜ್ಯದಲ್ಲಿ ಯಾವ ಲೆವೆಲ್ಗೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಏನು ಎಲ್ಲರೂ ಖಂಡಿಸ್ತಾರೆ. ಅದೇ ಮರು ದಿವಸ ಜನತಾದಳದಲ್ಲಿ ಇದ್ದಂತಹ ಒಬ್ಬ ಶಾಸಕ ಇವಾಗ ಕಾಂಗ್ರೆಸ್ಗೆ ಬಂದು ಗೆದ್ದು ಅಲ್ಲಿ ಬಂದು ಮೊನ್ನೆ ತಾನೇ ಪುನಃ ಅವರನ್ನು ಅತ್ಯಂತ ಕಟು ಶಬ್ದಗಳಿಂದ ನಿಂದಿಸಿದ್ದಾರೆ. ಆವಾಗ ಅವರ ದಲಿತ ಉಪಸಭಾಪತಿಯಲ್ಲ, ಅವರ ಹೆಸರನ್ನು ನಾನು ಹೇಳಿದ್ದು ಇಷ್ಟ ಮಾಡೋದಿಲ್ಲ, ಆದರೂ ಹೇಳ್ತೇನೆ. ಸೊಳಗಿಗೋರು ಹಿರಿಯರು ರಾಜಕೀಯ ಮುಸ್ಸದಿ ಏಕವಚನದಿಂದ ಮಾತನಾಡ್ತಾರೆ, ಏಕವಚನದಿಂದ ಮಾತು. ಇದು ಕಾಂಗ್ರೆಸ್ನವರಿಗೆ ಏನು ಆಗೋದಿಲ್ಲ. ಇನ್ನೊಂದು, ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದರು, ಮರಣದಂಡನೆ ಕೊಡ್ತಾ ಇದ್ರು, ಅಂಡಮಾನ ಜೈಲಿಗೆಲ್ಲ ಕಳಿಸ್ತಾ ಇದ್ರು, ಅತಿ
ಸಿಚುವೇಶನ್. ಇವಾಗ ಕಾಂಗ್ರೆಸ್ ಬಂತು ಎರಡು ತಿಂಗಳು ಆಗಿಲ್ಲ. ಆ ದೇಶಕ್ಕಾಗಿ ಒಂದು ಸಂಘಟನೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಮೂವರು ಅಂತ ಯಾವುದೇ ಕೇಸ್ ಇಲ್ಲ, ಮಾಡಿದ್ರು ಮಾಡಲಿಲ್ಲ, ಅತ್ಯಾಚಾರ ಮಾಡಿದವರಲ್ಲ, ಕೇವಲ ಸಂಘಟನೆಯಲ್ಲಿ ಕೆಲಸ ಮಾಡುವಂತಹ ಮೂರು ಹುಡುಗರನ್ನು ಗಡಿಪಾರ ಮಾಡುವಂತಹ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡುವುದಾದರೆ ಇನ್ನು 5 ವರ್ಷ 10 ತಿಂಗಳು ಅವರಿಗೆ ಸಮಯ ಉಂಟಂತೆ ಅವರೇ ಇರ್ತಾರೆ. ಆವಾಗ ಏನೆಲ್ಲ ಮಾಡಬಹುದು, ಈ ರಾಜ್ಯದಲ್ಲಿ ಏನೆಲ್ಲ ದೌರ್ಜನ್ಯ ನಡೆಯಬಹುದು. ರಾಜಕೀಯ ಅಂದರೆ ಬಿಜೆಪಿ ಕೂಡ ಸರ್ಕಾರ ನಡೆಸಿದೆ, ಕೇವಲ ಕಾಂಗ್ರೆಸ್ನವರನ್ನೇ ಟಾರ್ಗೆಟ್ ಮಾಡಿ, ಕೇವಲ ದಳದವರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯ ಸರ್ಕಾರ ಕಾನೂನನ್ನು ಮಾಡಲೇ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರುಗಳಾದ ಯಶವಂತ ಅಮೀನ್, ಜಿತೇಂದ್ರ ಶೆಟ್ಟಿ ತಲಪಾಡಿ, ಹೇಮಂತ್ ಶೆಟ್ಟಿ ದೇಳಕಟ್ಟೆ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, ಉಳ್ಳಾಲ.